ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿ ಜಿಲ್ಲೆ ಸಿಡಂ ತಾಲೂಕಿನ ಮಲಕಡೆ ಗ್ರಾಮಕ್ಕೆ ಆಗಮಿಸ್ತಾ ಇರುವಂತದ್ದು. ಮುಖ್ಯವಾಗಿ ವಿವಿಧ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮಕ್ಕೆ ಪ್ರಧಾನಿಗಳು ಆಗಮಿಸ್ತಾ ಇದ್ದಾರೆ. ಪ್ರಧಾನಿಗಳನ್ನು ನೋಡೋದಕ್ಕೆ ಸಹಜವಾಗಿನೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರ್ತಾರೆ. ಮುಖ್ಯವಾಗಿ ಈಗಾಗಲೇ ಕಾರ್ಯಕ್ರಮಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇರುವಂತದ್ದು. ಅದ್ರ ಜೊತೆಗೆ ಯುವಕರು ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಯುವಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಅದಕ್ಕೆ ಪೂರ್ವಭಾವಿ ಅಂತ ಈಗ ಯುವಕರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮತ್ತೆ ಮೋದಿಯವರ ಭಾವಚಿತ್ರ ಇರತಕ್ಕಂತಹ ಒಂದು ಟಿ ಶರ್ಟ್ ಅನ್ನು ಧರಿಸಿ ಎಲ್ಲರೂ ಕೂಡ ಈಗ ಕೇಸರಿಮಯವಾಗಿ ಬಂದಿರುವಂತದ್ದು. ಅವರನ್ನು ನಾನು ಮಾತಾಡ್ತೀನಿ, ಪ್ರಧಾನಿಗಳ ಬಗ್ಗೆ ಏನ್ ಹೇಳ್ತಾರೆ ಅನ್ನುವಂಥದ್ದು. ಎಲ್ಲಿಂದ ಬಂದಿದ್ದಾರೆ ಬ್ರದರ್? ಸೇಡಂ ತಾಲೂಕಿಂದ. ಈಗ ಪ್ರಧಾನಿಗಳು ಫೋಟೋ ಹಾಕೊಂಡು ಒಂದು ಟಿ ಶರ್ಟ್ ಹಾಕೊಂಡು ಬಂದಿದ್ರೆ ಏನನ್ಸುತ್ತೆ? ಪ್ರಧಾನಿಗಳು ನಿಮ್ಮ ಭಾಗಕ್ಕೆ ಬರ್ತಾ ಇದಾರಲ್ಲ, ತುಂಬಾ ಖುಷಿ ಆಗ್ತಾ ಇದೆ ಸರ್. ನಮ್ಮ ಕ್ಷೇತ್ರಕ್ಕೆ ಪ್ರಥಮ ಬಾರಿಗೆ ಬರ್ತಾ ಇರೋದು ಇದು ಐತಿಹಾಸಿಕ ಕಾರ್ಯಕ್ರಮವಾಗಿ ಒಮ್ಮಲಾಗಿದೆ, ಹೊರಬರಲಾಗಿದೆ. ಅದಕ್ಕೋಸ್ಕರ ಮೋದಿಯವರ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಿಂದ ಬಂದಿರತಕ್ಕಂಥ ಕ್ಷೇತ್ರದ ಜನರಲ್ಲಿ ಎಲ್ಲಾ 4 ಜಿಲ್ಲೆಗಳಿಂದ ಬರ್ತಿರ್ತಕ್ಕಂಥ ಜನರಿಗೆ ಯಾವುದೇ ರೀತಿಯಿಂದ ಒಂದು ನೀರಿನ ವ್ಯವಸ್ಥೆ ಆಗಲಿ ಊಟದ ವ್ಯವಸ್ಥೆ ಆಗಲಿ ಯಾವುದೇ ರೀತಿಯಿಂದ ಒಂದು ಕಡಿಮೆ ಬೀಳಬಾರ್ದಂತ ನಮ್ಮ ವಾಲಂಟಿಯರ್ಸ್ ಆಗಿ ನಾವು ನೇಮಕವಾಗಿದ್ದೇವೆ. ಈಗ ಪ್ರಧಾನಿಗಳು ಬರ್ತಿದಾರಲ್ಲ ನಿಮ್ಮ ಜಿಲ್ಲೆಗೆ, ಪ್ರಧಾನಿಗಳು ಯಾಕೆ ಬರಬೇಕು ಅಂತ ನೀವು ಬಯಸ್ತೀರಿ ಅಂತ? ಇಲ್ಲಿ ನಮ್ದು ಭಾಗ್ಯದಾಗ ಎಲ್ಲ ಬಿಜೆಪಿ ಕಾರ್ಯಕರ್ತರೆಲ್ಲ ಸ್ವಲ್ಪ ಈಗ ಎಲ್ಲ ಕಡೆಯಿಂದ ನಮ್ದು ಪ್ರಧಾನಿ ಅಭಿಮಾನಿಗಳೇ ಯಾರು ರೀ ಅಷ್ಟು ಮಂದಿ. ಮೋದಿ ಅಂದ್ರೆ ಒಂದು ಕ್ರೇಜ್ ಅದ ನಂಬಲಕ್ಕೆ ಎಲ್ಲ ಹುಡುಗರಿಗೆ. ಅವರು ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ದೆಲ್ಲ ಒಂದು ಖುಷಿ ತಂದ ವಿಷಯ ಆದ್ರಿ. ಹಂಗಾಗಿ ನಾವೆಲ್ಲ ವಾಲಂಟಿಯರ್ ಆಗಿ ಬಂದು ಇಲ್ಲಿ ಕೆಲಸ ಮಾಡತ್ತೀವಿ. ಅವ್ರು ನಮಗೆ ಭಾಳ ಸಂತೋಷ ಆಗಿದೆ. ಅಂದ್ರೆ ಯುವಕರಿಗೆ ಕೆಲಸ ಬೇಕು, ಉದ್ಯೋಗ ಬೇಕು, ಮತ್ತೆ ಈಗ ಈ ಭಾಗದಲ್ಲಿ ಹಿಂದುಳಿದ ಪ್ರದೇಶವಾಗಿದೆ, ಅಭಿವೃದ್ಧಿ ಆಗಬೇಕು, ಕಾಂಗ್ರೆಸ್ ಮತ್ತೆ ಬಿಜೆಪಿಗಳು ಮಾಡಬೇಕು ಸರ್ಕಾರಗಳು. ನಿಮ್ಗೇನ್ ಅನ್ಸುತ್ತೆ ಪ್ರಧಾನಿಗಳು ಬರೋದ್ರಿಂದಾಗಿ ಏನಾಗ್ಬೇಕು ಅಂತ ಅನ್ಸುತ್ತೆ ಈಗ ಈ ಭಾಗದಲ್ಲಿ? ನಮಗೆ ಪಕ್ಷ ಅಂತ ಬೇಕಾಗಿಲ್ಲ ಸರ್, ನಾವು ನರೇಂದ್ರ ಮೋದಿಯವರ ಫ್ಯಾನ್ ಇದ್ದೀವಿ. ಇವತ್ತು ನಮ್ಮ ರಾಷ್ಟ್ರಕೂಟ ನಾಡಿಗೆ ಹೊಂಟ್ರೆ ಅಂದ್ರೆ ನಾವು ಭಾಳಷ್ಟು ಸಲ ಟಿವಿದಾಗ ನೋಡಿ ನೋಡ್ತಿದ್ದೇವೆ. ಬಟ್ ಇಲ್ಲಿ ಬರ್ತಾರೆ ಅಂದ್ರೆ ನಮ್ಗೆ ಭಾಳ ಖುಷಿ ಮಾತದ. ಇವತ್ತು ನರೇಂದ್ರ ಮೋದಿ ಕಣ್ಣಾರ ನೋಡುವಂಥ ಭಾಗ್ಯ ನಮಗೆ ಬಂದದ. ಇವತ್ತು ಯಾವ ಊರಾಗಾರ ಬಂದ್ರೆ ಅದು ಮಾನ್ಯ ಕೇಟ ರಾಜ್ಯದಾಗ ಬಂದದ. ಮತ್ತು ಯುವಕರ ಬಗ್ಗೆದಾಗ ಯುವ ಜನರ ಕೆಲಸದ ಬಗ್ಗೆದಾಗ ಮೋದಿಯವರು ಭಾಳಷ್ಟು ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ. ನಾವು ಪಕ್ಷ ಅಂತ ಹೇಳಿ ಮಾತಾಡ್ತಾ ಇಲ್ಲ, ಮೋದಿಯವರ ನೇತೃತ್ವದಲ್ಲಿ ಭಾಳ ದೊಡ್ಡ ದೊಡ್ಡ ಫ್ಯಾನ್ ಆಗಿ ಇದ್ದೀವಿ ಅಂತೇಳಿ ಇವತ್ತು ಯುವಕರೆಲ್ಲ ಸೇರಿ ನಮ್ಮ ಖುಷಿಯಿಂದ ನಾವೇ ಅವ್ರ ಸೇವೆ ಅವ್ರ ಕಾರ್ಯಕ್ರಮಕ್ಕೆ ಸೇವೆ ಮಾಡ್ಬೇಕಂತೇಳಿ ನಮ್ಮ ಖುಷಿಯಿಂದ ನಾವು ಆಯ್ಕೆ ಮಾಡ್ಕೊಳ್ಳೋಂಥ ಕಾರ್ಯಕ್ರಮ. ಬರ್ತಾ ಇದ್ದಾರೆ ನಿಮ್ಮ ಭಾಗಕ್ಕೆ ಪ್ರಧಾನಿಗಳು, ಏನ್ ನಿರೀಕ್ಷೆ ಮಾಡ್ತೀರಿ, ಏನಾದ್ರೂ ಘೋಷಣೆ ಮಾಡ್ತಾರೆ ಅನ್ನೋ ಏನೋ ಆಸೆ ಇದೆ ನಿಮಗೆ? ನಮ್ಮ ಯುವಕರಿಗೋಸ್ಕರ ಮತ್ತು ನಮ್ಮ ಸೇಡಂ ಜನತೆಗೆ ಎಲ್ರಿಗೂ ಒಂದು ನಮ್ಮ ಭಾಗಕ್ಕೆ ಒಳ್ಳೇದು ಏನಾದರೂ ಒಂದು ಕೊಡುಗೆ ಕೊಡಬೇಕು, ಬಡ ಜನರಿಗೆ ಯಾವುದಾದ್ರೂ ಹೆಲ್ಪ್ ಆಗಬೇಕು, ಮಹಿಳೆಯರಿಗೆ ಯಾವುದಾದ್ರೆ ಹೆಲ್ಪ್ ಆಗಬೇಕು ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಅದನ್ನು ಮೋದಿಯವರು ಮಾಡ್ತಾರೆ ಅಂತ ನಮ್ಗೆ 100% ನಂಬಿಕೆ ಇದೆ, ಅದು ಮಾಡೇ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ನೀವೇನಿಸುತ್ತೆ ಬ್ರದರ್, ಏನಾಗಬೇಕು ಅಂತ ಹೇಳ್ತೀರಿ ನಿಮ್ಮ ಭಾಗಕ್ಕೆ, ಏನು ಪ್ರಧಾನಿಗಳಿಂದ ಏನು ನಿರೀಕ್ಷೆ ಮಾಡ್ತಿದ್ದೀರಿ? ಸರ್, ನಮ್ಗೆ ಈಗಲೂ ಒಳ್ಳೇದಾಗಿದೆ ಸರ್, ಮುಂದೂ ಒಳ್ಳೇದಾಗುತ್ತೆ ಅಂತ ಪರಿಶವಿದೆ. ಹಾಗೆ ಮತ್ತು ನಮ್ಮ ಬಂಜಾರ ಸಮಾಜಕ್ಕೆ ಅದು ಹಕ್ಕುಪತ್ರ ನೀಡಕ್ಕೆ ಹೊಂಟಿದ್ದಾರೆ. ನಾನು ನೇತಾಜಿ ಚೌಹಾಣ್ ಸರ್ ನನ್ನ ಹೆಸರು, ಬರ್ತಾರೆ ನೀಡಿದ್ದಾರೆ, ಒಳ್ಳೇದೇನೆ ಅಂತ. ನಿಮ್ಗೇನಾಗ್ಬೇಕು ಅಂತ ಅಂತೀರಿ ಸರ್? ನೀವು ರಾಷ್ಟ್ರಕೂಟ ಮಲ್ಕಾಡ ರಾಜಧಾನಿ ಇವರು ಇದೆ, ಇವರಿಗೆ ಮೋದಿಯವರು ಹೊಂಟಿದ್ರೆ ಒಂದು ಹೆಮ್ಮೆಯ ವಿಷಯ. ಹಾಗೆ ನಮ್ಮ 2 ಕಿಲೋಮೀಟರ್ ಬಿಜನಳ್ಳಿ ಬಸವಣ್ಣವರ ಪಾದರಕ್ಷೆಗಳು ಇದ್ದೀವಿ, ಇವರು ಅಡಿಗೆ ಹೊಂಟಿದ್ರೆ ತುಂಬಾ ಒಳ್ಳೆ ಕೆಲಸ ಆಗ್ಬೋದು. ಹಾಗೆ ಯುವಕರಂತ ನಮ್ಮ ಇಲ್ಲಿ ಸುತ್ತಮುತ್ತಲ ಬಹುತೇಕ ಫ್ಯಾಕ್ಟ್ರಿಗಳಿವೆ, ಅದರ ಪರವಾಗಿ ನಾವು ಮೋದಿಯವರು ಕೇಳ್ಕೊಂಡು ಎಲ್ಲ ತಲೆಯಲ್ಲಿ ಏನೇ ಒಂದು ವಿಷಯ ಆಗಲಿ, ಕೆಲಸ ಆಗಲಿ, ಏನೇ ಒಂದು ಜಾಬ್ ಮಾಡಿಕೊಡ್ಬೋದು ಅಂತ ಹೇಳ್ಕೊತೇವೆ. ಇದಿಷ್ಟು ಇಲ್ಲಿರ್ತಕ್ಕಂಥ ಯುವಕರ ಮಾತಾಗಿದೆ. ಅಂದರೆ ನಮ್ಮ ಭಾಗಕ್ಕೆ ಪ್ರಧಾನಿಗಳು ಬರ್ತಾ ಇದ್ದಾರೆ, ನೋಡೋದಕ್ಕೆ ಖುಷಿ ಆಗ್ತಾ ಇದೆ ಹತ್ತಿರದಿಂದ. ಅದ್ರ ಜೊತೆಗೆ ಮುಖ್ಯವಾಗಿ ಪ್ರಧಾನಿಗಳು ಈ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಾದರೂ ವಿಶೇಷವಾದಂಥ ಕೊಡುಗೆಯನ್ನು ಘೋಷಣೆಯನ್ನು ಮಾಡಬೇಕು ಅನ್ನೋದು ಮನವಿಯನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ ಪ್ರಧಾನಿಗಳು ಮತ್ತೆ ಬೇರೆ ಬೇರೆ ಏನಾದರೂ ಮಾಡ್ಬೋದು ಅನ್ನೋಂಥ ಆಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ ಜಿ ವಿ, ನ್ಯೂಸ್ 18 ಕನ್ನಡ, ಗುಲ್ಬರ್ಗಾ.